ಉತ್ತರ ಕರ್ನಾಟಕ ಎಂದರೆ ಕೇವಲ ಹುಬ್ಬಳ್ಳಿ ಧಾರವಾಡ ಎಂದು ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಭಾವಿಸಿದ್ದಾರೆ ಎಂದು ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಅವರು ಹೇಳಿಕೆ ನೀಡಿದ್ದಾರೆ ಇಂದು ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಚೊಚ್ಚಲ ಬಜೆಟ್ ಮಂಡನೆಯಾದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಮಾಜಿ ಸಚಿವ ಬಂಡೆಪ್ಪ ಕಂಚೇಪುರ ಅವರು ರಾಜ್ಯದ ಜನತೆಗೆ ಬಜೆಟ್ ಬಗ್ಗೆ ಅತಿಯಾದ ನಿರೀಕ್ಷೆ ಇಟ್ಟುಕೊಂಡಿದ್ದರು ಆದರೆ ಈ ಬಜೆಟ್ ರಾಜ್ಯದ ಜನತೆಯ ನಿರೀಕ್ಷೆಯನ್ನು ಹುಸಿಗೊಳಿಸಿದೆ ಈ ಬಜೆಟ್ನಲ್ಲಿ ಯುವಜನತೆ ಮತ್ತು ರೈತರಿಗೆ ಅನುಕೂಲವಾಗುವಂತಹ ಯಾವುದೇ ಯೋಜನೆಗಳೂ ಇಲ್ಲ ಈ ಬಜೆಟ್ನಲ್ಲಿ ನೀಡಿರುವ ಆದ್ಯತೆಗಳನ್ನು ನೋಡಿದರೆ ನಮ್ಮ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಅಂದರೆ ಕೇವಲ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗಳಿಗೆ ಮಾತ್ರ ಎಂದು ಭಾವಿಸಿದ ಹಾಗೆ ಕಾಣುತ್ತಿದೆ ಎಂದು ತಿಳಿಸಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲಿ ಈ ಸರ್ಕಾರ ಯಾವ ರೀತಿಯಿಂದ ಸ್ಪಂದಿಸಿಲ್ಲ ಅಂಬ ನಿಟ್ಟಿನಲ್ಲಿ ನಮಗೆ ಗೊತ್ತಾಗಿದೆ ಸರ್ ಈಗ ಉತ್ತರ ಕರ್ನಾಟಕದ ನಾವು ಬಹಳ ಸಲ ನಾವು ಬೊಮ್ಮಾಯಿಯವರಿಗೆ ಹೇಳಿದ್ವಿ ಉತ್ತರ ಕರ್ನಾಟಕ ಅಂದ್ರೆ ಬೀದರ್ ಹಿಡ್ಕೊಂಡು ತಗೋರಿ ಅಂತ ಯಾಕಂದ್ರೆ ಈಗ ಏನಾಗಿದೆ ಒಂದೊಂದು ಸಲ ಕೆಲವು ಸಲ ನೋವು ಆಗುತ್ತೆ ಈಗ ಹುಬ್ಳಿ ಧಾರವಾಡ ಸಿದ್ದಾಂ ಅಲ್ಲೇ ಬಹಳಷ್ಟು ಹಾವೇರಿ ಎಲ್ಲಾ ಡೈರಿಯಲ್ಲೇ ಮೆಗಾ ಡೈರಿಯಲ್ಲೇ ಎಲ್ಲ ಅಲ್ಲೇ ಏನಂತ್ರಿ ಇವತ್ತು ನಮ್ ನಾನೇ ಬೀದರ್ನಿಂದ ಬರ್ತೀನಿ ಅದು ಕಟ್ಟ ಕಡೆ ಬಾರ್ಡರ್ ಏರಿಯಾ ಇವತ್ತು ಯಾವುದೋ ಒಂದು ದೊಡ್ಡ ಯಾವುದೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬುಕ್ಕಲ್ಲ ಅನೌನ್ಸ್ ಮಾಡಿದಾರ 9 ಕೋಟಿದು ಅದಕ್ಕೆ ಬಿಟ್ರೆ ಕುಮಾರಸ್ವಾಮಿ ಇದ್ದಾಗ 2 ನೀರಾವರಿ ಯೋಜನೆ ಕೊಟ್ಟಿದ್ರು ಇನ್ನ ತನ ಚಾಲನೆ ಎಲ್ಲ ಅದಕ್ಕೆ ಕೊಟ್ಟಿಲ್ಲ ಅಟ್ಲೀಸ್ಟ್ ಅದುವರೆ ಪುನರ್ವಿಚಾರಣೆ ಮಾಡಬೇಕಾಗಿತ್ತು ಹಾಗಾಗಿ ಉತ್ತರ ಕರ್ನಾಟಕ ಹೌದು ಕಲ್ಯಾಣ ಕರ್ನಾಟಕ 3000 ಕೋಟಿ ಕೊಡ್ತೇನೆ ಬಂದಾಗ ಏನು ಹೇಳಿ ಹೇಳತ್ತಾರ ಅವರು 3000 ಕೊಡ್ತೀವಿ 3000 ಕೊಡ್ತೀವಿ ಅಂತ ಹೇಳಿ ಯಾವ ಮೂಲೆಗಾಗುತ್ತೆ ಹೇಳಿ ನಾವು ವರ್ಷಕ್ಕೆ 1.5 ಸಾವಿರ ಕೋಟಿ ಖರ್ಚು ಮಾಡಿದ್ರು ಯಾವ ಒಂದು ಸೆಕ್ಟರ್ನು ನಮ್ಮ ಮೇಲೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಅದರಲ್ಲಿ ನಮ್ಗೆ ಬಹಳ ನಿರೀಕ್ಷೆ ಇತ್ತು ಉತ್ತರ ಕರ್ನಾಟಕ ಅಂದ್ರೆ ನಮ್ ಬೀದರ್ ಹಿಡ್ಕೊಂಡು ಎಲ್ಲಾ ಜಿಲ್ಲೆಗಳಿಗೆ ಬಹಳಷ್ಟೊಂದು ಮೆಗಾ ಶೇರ್ ಸಿಗುತ್ತೆ ಎಂಬ ನಿಟ್ಟಿನಲ್ಲಿ ಇತ್ತು ಅದೇ ಎಲ್ಲೋ ಒಂದ್ ಕಡೆ ಅದು ಮತ್ತೆ ಕೇಂದ್ರೀಕೃತವಾಗಿ ಹುಬ್ಳಿ ಧಾರವಾಡ ಹಾವೇರಿ ಅಷ್ಟಕ್ಕೆ ಬಹಳಷ್ಟು ಸ್ಕೀಮ್ಸ್ ಹೋಗಿದೆ ನನ್ನ ಬೀದರ್ ಗುಲ್ಬರ್ಗದ ಅಷ್ಟು ಬಂದಿಲ್ಲ ಅಂತ ನಾ ಹೇಳ